ಇಂದು ದಿನಾಂಕ 22/7/2024 ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಹುಬ್ಬಳ್ಳಿ ತಾಲೂಕಿನ ನುಲ್ವಿ ಗ್ರಾಮದಲ್ಲಿಯ ಜನರಿಗೆ ತೊಂದರೆಗಳಾಗ್ತಾ ಇದ್ದು ಹಾಗೂ ಅವರ ಸಮಸ್ಯೆಗಳ ಕುರಿತು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಧಾರವಾಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಆಯೋಗದ ಬೆಳಗಾವಿ ಕಾರ್ಯಾಧ್ಯಕ್ಷರಾದ ಆಸಿಪಿ ಎಲಿಗಾರ್, ಸವದತ್ತಿ ತಾಲೂಕಿನ ಅಧ್ಯಕ್ಷರಾದ ರಾಜೇಶ್ ಧಾರವಾಡ, ಇಸ್ಮಾಯಿಲ್ ದಾವಲಖಾನ, ಕಾರ್ತಿಕ್ ಮುಕಾಸಿ, ಇಸ್ಮಾಯಿಲ್ ಮಾಲ್ದೂರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.